ನಮಸ್ತೆ ಸ್ನೇಹಿತರೆ, ಇಂದು ನನ್ನ ನಿಮ್ಮ ಪಯಣ ಸಂಪತ್ ಭರಿತಗಿರಿ, ಮದ್ದಗಿರಿ ಹಾಗೂ ಮಧುಗಿರಿ. ಇದಕ್ಕಿನ್ನ ಒಂದು ಹೆಸರಿದೆ, ಜೇನುಗೂಡು. ನೀವು ನೋಡ್ಬೋದು ಈ ಏಕಶಿಲಾ ಬೆಟ್ಟ ಹತ್ತೋದು ಚಾರಣಿಗರಿಗೆ ಸ್ವರ್ಗ ಅಂತಾನೆ ಹೇಳ್ಬೋದು ಈ ಜಾಗನ. ಬನ್ನಿ ತಡ ಯಾಕೆ ಮಾಡೋಣ, ಬೆಟ್ಟ ಹತ್ತೋಣ, ಇಲ್ಲಿನ ರೋಚಕ ವಿಷಯಗಳನ್ನ ತಿಳ್ಕೊಳ್ಳೋಣ. ಕೋಟೆನ 1543ರಲ್ಲಿ ಇಮ್ಮಡಿ ಚಿಕ್ಕ ಭೋಪಾಲರು ಕಟ್ಟಿಸ್ತಾರೆ. ಯಾರು ಈ ಇಮ್ಮಡಿ ಚಿಕ್ಕ ಭೋಪಾಲರು? ಅದೇ ಇಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಇಮ್ಮಡಿ ಚಿಕ್ಕ ಭೋಪಾಲರು ಬಂದು ಮಧುಗಿರಿಯ ಮಹಾನಾಡ ಪ್ರಭುಗಳ ವಂಶಸ್ಥರಾಗಿರ್ತಾರೆ. ಯಾರು ಈ ಮಧುಗಿರಿಯ ಮಹಾನಾಡ ಪ್ರಭುಗಳು ಅಂತ ನಿಮ್ಗೆ ಅನ್ಸ್ಬೋದು. ಬನ್ನಿ ಮುಂದೆ ತಿಳ್ಕೊಳ್ಳೋಣ. ಪ್ಯಾರಾಫಿಟ್ ವಾಲ್ಸ್ ಏನಿಲ್ಲಿದೆ ಇದು, ಇದನ್ನ ಹೈದರ್ ಅಲಿ ಮತ್ತು ಟಿಪ್ಪು ಆಳ್ವಿಕೆ ಸಂದರ್ಭದಲ್ಲಿ ಇಲ್ಲಿ ಕಟ್ಟಿಸಿದ್ದಾರೆ. ಬರೀ ಇಲ್ಲಿ ಮಾತ್ರ ಅಲ್ಲ, ನಾವು ಇದೇ ರೀತಿ ಸಾಮಂದುರ್ಗದಲ್ಲೇ ಇರ್ಬೋದು ಅಥವಾ ಟಿಪ್ಪು ಅಥವಾ ಹೈದರ್ ಅಲಿ ಎಲ್ಲೆಲ್ಲಿ ಅವರ ಆಳ್ವಿಕೆ ಇತ್ತು ಅಲ್ಲೆಲ್ಲ ಈ ರೀತಿ 2-4 ಅಡಿಯಷ್ಟು ಪ್ಯಾರಾಫಿಟ್ ವಾಲ್ನ ನಮಗೆ ಕಾಣಸಿಗುತ್ತೆ. ಏನಕ್ಕೆ ಈ ಥರ ವಾಚ್ ಟವರ್ ಬಿಲ್ಡ್ ಮಾಡ್ತಾ ಇದ್ರು ಅಂತ ಅನಿಸ್ಬೋದು. ಒಂದು ಶತ್ರುಗಳನ್ನು ನಾವು ಕಾಣದಲ್ಲೇ ಇದ್ದಂಗೆ ಹೊಡಿತಕ್ಕಂತಹ ಮಾರ್ಗನೂ ಇದು, ಒಂದು ತಂತ್ರನೂ ಆಗಿತ್ತು. ಅರವತ್ತೆರಡರಲ್ಲಿ ಹಿರೇವೀರಪ್ಪ ಗೌಡರು ಜಯಮಂಗಳಿ ನದಿ ತೀರದಲ್ಲಿ ಮುಮ್ಮುಡಿ ಅನ್ನೋ ಪಟ್ಟಣನ ಕಟ್ತಾರೆ. ಇವರು ಮದ್ದಗಿರಿ ಮಹಾನಾಡ ಪ್ರಭುಗಳಲ್ಲಿ ಒಬ್ಬರು. ಒಟ್ಟು ಇವರು 7 ಜನ ಅಣ್ಣತಮ್ಮಂದರು. ಯಾರವರು? ಕಾಳಣ್ಣಗೌಡ ಕೋರ, ಚೆನ್ನಪ್ಪ ಗೌಡ ತೆರೆಯೂರು, ಕಾಳಚಿಕ್ಕಪ್ಪ ಗೌಡ ಗುಬ್ಬಿ ಹೊಸಹಳ್ಳಿ, ರಾಮಪ್ಪ ಗೌಡ ಎಣ್ಣೆಗೆರೆ, ಸಂಗಪ್ಪ ಗೌಡರು ಚೇಳೂರು, ಹಿರೇ ಚಿಕ್ಕಪ್ಪ ಗೌಡರು ಬಿದಿರೆ, ಹಿರೇವೀರಪ್ಪ ಗೌಡರು ಮುಮ್ಮುಡಿ. ಮುಮ್ಮಡಿ ಪಟ್ಟಣ ಸರ್ವನಾಶ ಆಗುತ್ತೆ. ತದನಂತರ ಮುಮ್ಮಡಿಯಲ್ಲಿ ಮತ್ತೆ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅಂತ ಹೇಳಿ ಚಿಕ್ಕಪ್ಪ ಗೌಡರು ಮುಂದಾಗ್ತಾರೆ. ಆದರೆ ಕಾರಣಾಂತರಗಳಿಂದ ಆಗದೇ ಇದ್ದಾಗ ಬಿಜಾಪುರದಲ್ಲಿ ತಮ್ಮ ರಾಜ್ಯನ ಶುರು ಮಾಡ್ತಾರೆ. ಬಳಿಕ ಮುಮ್ಮಡಿ ಗರಿತಿಮ್ಮ ಚಿಕ್ಕಪ್ಪ ಗೌಡರು ಜೀರ್ಣೋದ್ಧಾರ ಮಾಡಿ ಆಳೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರ, ಈ ಮಧುಗಿರಿನಲ್ಲಿ ಅಥವಾ ಮಧುಗಿರಿ ಕೋಟೆನಲ್ಲಿ ಅತ್ಯಂತ ದುರ್ಗಮ ಹಾದಿ, ಕಷ್ಟಕರ ಹಾದಿ ಅಂದರೆ ಈಗ ನಾನು ಹೋಗ್ತಾ ಇರೋ ದಾರಿನೇ. ನೀವು ಇನ್ನೊಂದು ಕಡೆ ನನ್ನ ಫ್ರೆಂಡ್ಸು ಆದಿ ಮತ್ತು ನರೇಂದ್ರ ಕ್ಯಾಪ್ಚರ್ ಮಾಡ್ತಾರೆ, ನೋಡ್ತಾ ಇರ್ಬೋದು ನೀವು. ಅಷ್ಟು ದುರ್ಗಮ ಹಾದಿ ಇದು. ಇಲ್ಲಿರ್ತಕ್ಕಂತಹ ರೈಲ್ಸ್ಗಳೇನಿದೆ ಇವತ್ತು ಆಲ್ಮೋಸ್ಟ್ ಕೆಲವು ಭಾಗದಲ್ಲಿ ಬಿದ್ದೋಗಿದೆ, ಕೆಲವು ಕಡೆ ಉಳ್ಕೊಂಡಿದೆ. ಅದು ಕೂಡ ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಸರ್ಕಾರ ಇರ್ಬೋದು ಅಥವಾ ಟೂರಿಸಮ್ ಇರ್ಬೋದು, ದಯವಿಟ್ಟು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಈ ಹಾದಿ ಎಷ್ಟು ದುರ್ಗಮ ಇದೆ ಅಂತೇಳಿ, ಬೆಂಡ್ ಆಗ್ದಲೇ ಈ ಹಾದಿನ ನಡೀತೀವಿ ಅನ್ನೋದು ಸ್ವಲ್ಪ ಸುಳ್ಳು. ಸೊ ಗೆಳೆಯರೇ, ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇದು ಸಾಮಂದುರ್ಗದಲ್ಲಿ ಏನು ನಾನು ಟಫೆಸ್ಟ್ ಸ್ಟೀಪ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಲಿಕೆ ಮಾಡ್ಬೋದು ಇದನ್ನು. ಅಷ್ಟೇ ಟಫ್ ಇದೆ. ಬಟ್ ಏನಪ್ಪ ಅಂದರೆ ಜಾರೋದು ಅಷ್ಟಿಲ್ಲ, ಇದರಲ್ಲಿ ಇಳಿಜಾರು ಇದೆ.
ಅಷ್ಟೊಂದು ಜಾರಲ್ಲ ಇದು. ಇನ್ನೊಂದು ಸ್ಟೀ ಏನು ಸಾಮಂತುರ್ಗದಲ್ಲಿ ನಮಗೆ ಒಂದು ಮೆಟ್ಲು ಸಹ ಇಲ್ಲ. ಬೆಟ್ಟ ಹತ್ತಬೇಕಾದ್ರೆ ಇಲ್ಲಿ ಅಟ್ಲೀಸ್ಟ್ ನಾನೇನು ದುರ್ಗಮ ಹಾದಿ ಅಂತ ಹೇಳಿದೆ ಅಲ್ಲಿವರೆಗೂ ಮೆಟ್ಲಿದೆ. ಈಗ ಬಹುಶಃ ನೀವು ನೋಡಿರ್ಬೋದು ಇಲ್ಲಿಂದ ಮುಂದಕ್ಕೆ ಮೆಟ್ಲಿಲ್ಲ ಅಷ್ಟೇ. ಕಷ್ಟ ಇದೆ ಅಂತ ಆಗದೇ ಇಲ್ಲಪ್ಪ ಅನ್ನೋಷ್ಟು ಕಷ್ಟ ಇಲ್ಲ. ಕಟ್ಟ ಕಡೆಗೋ ಏಷ್ಯಾದ ಅತಿ ದೊಡ್ಡ ಎರಡನೇ ಏಕಶಿಲಾ ಬೆಟ್ಟನ ಹತ್ತಿದ್ದೀವಿ ಸ್ನೇಹಿತರ. ಈ ಸಲ ನನ್ನ ಜೊತೆ ನನ್ನ ಗೆಳೆಯರೆಲ್ಲ ಜಾಯ್ನ್ ಆಗಿದ್ದಾರೆ. ಹಾಯ್ ಗಾಯ್ಸ್, ಫೈನಲಿ ನಮ್ಮ ತೇಜ್ ಅಂತ ಫೇವ್ರೇಟ್ ಪ್ಲೇಸ್ ರೀಚ್ ಆದ್ವಿ. ಮೊದಲು ಒಳಗೆ ಹೋಗಿ ನೋಡೋ ಮನೆ ಏನೇನಿದೆ, ಯಾವ್ಯಾವ ಸ್ಥಿತಿನಲ್ಲಿದೆ ಅಂಥೇಳಿ ಆಮೇಲೆ ಇನ್ನು ಮಿಕ್ಕಿರ್ತಕ್ಕಂಥ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಲೈಟಾಗಿ ಸುಧಾರಿಸ್ಕೋಬೇಕು, ಸುಧಾರಿಸ್ಕೊಳ್ಳೋಣ. ಎಲ್ಲ ದುಸ್ಥಿತಿಗೆ ಬಿದ್ದಿದೆ. ಇವತ್ತು ನಮ್ಮ ಪೂರ್ವಿಕರು ಕಟ್ಸಿರೋದನ್ನು ದ ಸೋ ಕಾಲ್ಡ್ ASI ಅಥವಾ ಕರ್ನಾಟಕ ಟೂರಿಸಮ್ ನೋಡ್ಕೊತಾ ಇರೋ ಈ ಪರಿ ಇದು. ಅಫ್ಕೋರ್ಸ್ ಒಪ್ಕೊತೀವಿ, ಇದರಿಂದ ಸರ್ಕಾರಕ್ಕಷ್ಟು ರೆವೆನ್ಯೂ ಬರ್ತಾಯಿಲ್ಲ ಅಂತ, ರೆವೆನ್ಯೂ ಬರ್ತಾಯಿಲ್ಲ ಅಂದ ಮಾತ್ರಕ್ಕೆ ಹಾಗೆ ಬಿಟ್ಬಿಡೋದು ಭಾಳ ತಪ್ಪಾಗುತ್ತೆ. ಸ್ನೇಹಿತರೆ, ಈ ವರ್ಷ ನಾನು ಮಾಡಿದಂತಹ ಮೊದಲ ವೀಡಿಯೋ ದೇವರಾಯನ ದುರ್ಗದ್ದು ಒಂದು ಶಾರ್ಟ್ ರೈಡ್ದು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನಲ್ಲಿ ಬೆಟ್ಟಗಳ ನಾಡು ಅಥವಾ ಕೋಟೆಗಳ ನಾಡು ಅಂದರೆ ತುಮಕೂರು ಅಂತ ಹೇಳಿದ್ದೆ ನಾನು. ನೀವು ನೋಡ್ಬೋದು ಹಿಂದೆ ಈ ಮಧುಗಿರಿ ಫೋರ್ಟ್ ಮೇಲೆ ನಿಂತು ಯಾವುದೇ ಕಡೆಗೂ 360 ಡಿಗ್ರಿನಲ್ಲಿ ನೀವು ನೋಡಿದ್ರು ಕಾಣೋದು ಬರೀ ಬೆಟ್ಟಗಳೇ, ಹಾಗೂ ಆ ಬೆಟ್ಟಗಳ ಮೇಲೆ ಇರತಕ್ಕಂತಹ ಕೋಟೆಗಳೇ. 1543ರಲ್ಲಿ ಇಮ್ಮಡಿ ಚಿಕ್ಕ ಭೋಪಾಳರು ಈ ಮಧ್ಯಗಿರಿ ಕೋಟೆನ ನಿರ್ಮಿಸ್ತಾರೆ. ಇವರು ವಿಜಯನಗರ ಮಹಾಸಂಸ್ಥಾನಕ್ಕೆ ಸೇರಿದವರಾಗಿದ್ದರು. ಮಹಾಧರ್ಮಿಷ್ಠರಾದಂತಹ ಇಮ್ಮಡಿ ಚಿಕ್ಕ ಭೋಪಾಳರು ಪ್ರಜೆಗಳಿಗೆ ಅಂತಲೇ ಹಲವಾರು ಕೆರೆಗಳನ್ನು ಕಟ್ಟಿಸಿರೋದೇ ಇರ್ಬೋದು ಅಥವಾ ಪ್ರಜೆಗಳಿಗೆ ಅಂತ ಹೇಳಿ ಸಾಕಷ್ಟು ಮಾಡಿದರು. ಅವರು ಆ ಮಾಡ್ತಾ ಇದ್ದಂತಹ ದಾನಿಕ ಮನೋಭಾವ ಏನಿತ್ತು ಅಥವಾ ಅವ್ರು ಬೆಳೀತಿದ್ದಂತಹ ಏನಿತ್ತು, ಅಗಾಧವಾಗಿ ಬೆಳೀತಾ ಇದ್ದಿದ್ದು ಅದನ್ನು ಸುತ್ತಮುತ್ತ ಇದ್ದಂತಹ ಪಾಳೆಗಾರರಿಗೆ ಸಹಿಸೋಕ್ಕಾಗಲಿಲ್ಲ. ಅವರೇನು ಮಾಡಿದ್ರು, ಆವತ್ತಿನ ಕಾಲಕ್ಕೆ ಈ ಮಧ್ಯಗಿರಿಯು ವಿಜಯನಗರ ಸಂಸ್ಥಾನಕ್ಕೆ ಸೇರಿದ್ದು ಅಂತ ಆಗಲೇ ಹೇಳಿದೆ. ಪೆನಕೊಂಡ ರಂಗರಾಯರಿಗೆ ಇಲ್ಲದಿದ್ದಂತಹ ಚಾಡಿಗಳನ್ನು ಸುಳ್ಳುಗಳನ್ನು ಹೇಳಿ ಅವರನ್ನ ಈ ಏನು ಇಮ್ಮಡಿ ಚಿಕ್ಕ ಭೋಪಾಳರಿದ್ದಾರೆ ಅವ್ರ ಮೇಲೆ ಇಲ್ಲ ಸಲ್ಲದಂತಹ ಚಾಡಿಗಳನ್ನೆಲ್ಲ ಹೇಳಿ ಅವ್ರ ಮೇಲೆ ಒಂಥರ ಹಾಗೆ ಬರೋ ಹಾಗೆ ಈ ಪಾಳೆಗಾರರೆಲ್ಲ ಮಾಡ್ತಾರೆ. ಆಗ ಏನಪ್ಪ ಇದು, ನನ್ನ ಸಂಸ್ಥಾನದ ಕೆಳಗಡೆ ಇರ್ತಕ್ಕಂಥವನು ಈ ರೀತಿ ಬೆಳೀತಾ ಇದ್ದಾನ ಅನ್ನೋ ಒಂದು ಸಣ್ಣ ಏನಂತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ರಂಗರಾಯರು ಚನ್ನಪಟ್ಟಣದ ಜಗದೇವರಾಯರಿಗೆ ಈ ಮಧ್ಯಗಿರಿಯ ಚಿಕ್ಕ ಭೋಪಾಳರ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ಕಳಿಸ್ತಾರೆ. ವಿಪರ್ಯಾಸ ಅಂದರೆ ಆ ಜಗದೇವರಾಯರನ್ನ ನಮ್ಮ ಇಮ್ಮಡಿಯ ಚಿಕ್ಕ ಭೋಪಾಳರು ನಿರಾಸಾಯವಾಗಿ ಸೋಲಿಸ್ಬಿಡ್ತಾರೆ ಅವ್ರನ್ನ. ಅದನ್ನು ಇದ್ದಿದ್ದು ಸಹಿಸೋಕ್ಕಾಗಲ್ಲ ರಂಗರಾಯರಿಗೆ. ಸೊ ರಂಗರಾಯರು ಏನು ಮಾಡ್ತಾರೆ ಅಂದರೆ ತಮ್ಮ ಇದ್ದಂತಹ ಅಷ್ಟೂ ಸೈನ್ಯವನ್ನು ಈ ಮಧ್ಯಗಿರಿಯ ಬೆಟ್ಟದ ಬುಡಾರದಲ್ಲಿ ಏನಿದೆ ಇಲ್ಲಿಗೆ ಅಷ್ಟೂ ಸೈನ್ಯನ ಕರೆತರ್ತಾರೆ. ಕರೆತಂದಾಗ ಬಟ್ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನು ಅಂದರೆ ಇಮ್ಮಡಿ ಚಿಕ್ಕ ಭೂಪಾಲರಿಗೆ ಒಂದು ಏನಂತೀವಿ ಹಾರ್ಟ್ಲಿ ಫೆಲೋ ಅವರು ಒಂಥರ. ಅವರು ಇಮ್ಮಡಿ ಚಿಕ್ಕ ಭೂಪಾಲರು ಪ್ರಜೆಗಳ ಮೇಲಾಗಲಿ ಅಥವಾ ತಮ್ಮ ಸೈನಿಕರ ಮೇಲಾಗಲಿ ಮೃದು ಮನಸ್ಸಿನವರಾಗಿದ್ದರು. ಯುದ್ಧ ಅಂತ ಬಂದಾಗ ಮೃದು ಮನಸ್ಸಿನವರಾಗಿರಲಿಲ್ಲ. ಈ ಇಷ್ಟು ಬಿಡಾರ ಇದ್ದಾಗ ನನಗೇನು ಕಡಿಮೆ, ನಾನು ಯುದ್ಧ ಮಾಡ್ತೀನಿ ಅಂಥೇಳಿ ಯುದ್ಧ ಮಾಡ್ಬೋದಾಗಿತ್ತು. ಆದರೆ ಇಮ್ಮಡಿ ಚಿಕ್ಕ ಭೂಪಾಲರು ಯುದ್ಧ ಮಾಡಲಿಲ್ಲ. ಬದಲಾಗಿ ಅವ್ರ ಹತ್ರ ಒಂದು ಸ್ಮಾಲ್ ಟೀಮ್ ಇತ್ತು. ಸ್ಮಾರ್ಟ್ ಟೀಮ್ ಅಂತಲೇ ಹೇಳಬೇಕು ನಾನು. ಆ ತಂಡದ ಹೆಸರು ಬಂದು ಕಳ್ಳಭಟ್ಟರು ಅಂಥೇಳಿ, ಕಳ್ಳಭಟ್ಟರು. ಈ ಕಳ್ಳಭಟ್ಟರು ರಾತ್ರಿ ಹೊತ್ತೇ ಇವ್ರದ್ದೇನಿದ್ರು ಕೆಲಸ, ಒಂದು ರಾಜ್ಯ ಅದರಲ್ಲಿ ಒಂದು
ತಂಡನೇ ಇದೆ ಅದು ರಾತ್ರಿ ಹೊತ್ತು ಮಾತ್ರನೇ ಕೆಲಸ ಮಾಡೋದು ಇದು ನಿಮಗೆ ಮೊದಲು ಕೇಳ್ತಾ ಇರಬಹುದು ನಾನು ಕತೆ ಓದಬೇಕಾದ್ರೆ ಅಥವಾ ಅದರ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನನಗೂ ಆಶ್ಚರ್ಯ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಈ ನಮ್ಮ ಇಮ್ಮಡಿ ಚಿಕ್ಕ ಭೂಪಾಳರು ಏನು ಮಾಡ್ತಾರೆ ರಂಗರಾಯರನ್ನ ಅಪಹರಿಸುತ್ತಾರೆ ಯಾಗೆ ಅವರೇ ಹೋಗಲ್ಲ ಅಲ್ಲಿ ಈ ಕಳ್ಳ ಬಟ್ಟರನ್ನ ಕರೆಸ್ತಾರೆ ನಾವು ಇಷ್ಟೋತ್ತು ತಗೊಂಡ್ವಿ ಇಲ್ಲ ಅತ್ತದಕ್ಕೆ ನಮ್ಮ ದೇಹನೇ ನಾವು ಹೋರೋದಕ್ಕೆ ಇವತ್ತಿನ ದಿವಸ ಇಷ್ಟು ಕಷ್ಟ ಆಯ್ತು ಈ ಬೆಟ್ಟದ ಮೇಲೆ ಬರೋದಕ್ಕೆ ಆ ಕಳ್ಳ ಬಟ್ಟರು ರಂಗರಾಯರಿಗೆ ಒಂದು ಕಿಂಚಿತ್ ಕೂಡ ಗೊತ್ತಾಗದ ಹಾಗೆ ಈ ಬೆಟ್ಟದ ಮೇಲೆ ತಗೊಂಡು ಬರ್ತಾರೆ ಬೆಳಗೆದ್ದು ರಂಗರಾಯರ ನೋಡಿದಾಗ ಬೆಟ್ಟದ ಮೇಲೆ ಇರ್ತಾರೆ ಸೋ ಇಮ್ಮಡಿ ಚಿಕ್ಕ ಭೂಪಾಳರು ಮತ್ತೆ ಅವರ ಪತ್ನಿಯರು ಮಕ್ಕಳು ಎಲ್ಲರೂ ರಾಜನಿಗೆ ನಮಸ್ಕರಿಸಿ ಇದ್ದಂತ ಸಂಗತಿನ ತಿಳಿಸ್ತಾರೆ ಇಲ್ಲಿ ನಡೆಯತಾ ಇರತಕ್ಕಂತದ್ದು ಏನು ಅನ್ನ ಸಂಗತಿನ ಹೀಗಿನಂತ ರಂಗರಾಯರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಕೃಷ್ಣವಂತನಾದ ಇಮ್ಮಡಿ ಚಿಕ್ಕ ಭೂಪಾಳನ ಮೇಲೆ ನಾನು ಬೇಡದೆ ಇರತಕ್ಕಂತ ಅಸಮಾಧಾನಕ್ಕೆ ಒಳಗಾದೆ ಅಂತ ಹೇಳಿ ತದನಂತರ ಇಮ್ಮಡಿ ಚಿಕ್ಕ ಭೂಪಾಳರು ಇಲ್ಲಿ ರಾಜ್ಯಭಾರ ಮುಂದುವರಿಸ್ತಾರೆ ಹಾಗೇನೇ ನಮ್ಮ ಪೆನಕೊಂಡದ ರಂಗರಾಯರು ಕೂಡ ವಾಪಸ್ಸು ತಮ್ಮ ರಾಜಧಾನಿಗೆ ತೆರಳುತ್ತಾರೆ ಇದಿಷ್ಟು ಈ ಕೋಟೆ ಮೇಲೆ ನಡೆದಂತ ಇಮ್ಮಡಿ ಚಿಕ್ಕ ಭೂಪಾಳರ ಕಥೆ ಆಗಿತ್ತು ಆದರೆ ಮುಂದಕ್ಕೆ ನಾನು ಚನ್ನರಾಯನ ದುರ್ಗದೊಂದು ವಿಡಿಯೋ ಮಾಡಬೇಕಂತ ಇದ್ದೀನಿ ಚನ್ನರಾಯನ ದುರ್ಗದ ವಿಡಿಯೋ ಮಾಡಬೇಕಾದ್ರೆ ಈ ಇಮ್ಮಡಿ ಚಿಕ್ಕ ಭೂಪಾಳರ ಆದಮೇಲೆ ಬಂದಂತಹ ಏನು ಅವರ ವಂಶಸ್ಥರಿದ್ದಾರೆ ಅವ್ರದ್ದು ವಿಡಿಯೋನ ಮಾಡಬೇಕಾದ್ರೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಬಟ್ ಈ ಕೋಟೆ ಏನಿದೆ ಇದು ಮೈಸೂರು ಸಂಸ್ಥಾನಕ್ಕೆ ಆಮೇಲೆ ಸೇರುತ್ತೆ ಅದನ್ನ ಚಿತ್ರದುರ್ಗ ಸಾರಿ ಚನ್ನರಾಯನ ದುರ್ಗದ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗಿದು ಈ ಮದ್ದಗಿರಿಯು ಹೇಗೆ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಂತು ಅಂತ ಮೈಸೂರು ಸುಲ್ತಾನರಾಗಿದ್ದಂತಹ ಹೈದರ್ ಅಲಿ ಕಾಲದಲ್ಲಿ ಹೈದರ್ ಅಲಿ ಅವರು ಬೆಳಂದೂರು ವೀರಮಾಜಿ ಅಥವಾ ಕೆರಡಿ ವೀರಮಾಜಿ ಅವರನ್ನ ಮತ್ತೆ ಅವರ ಪುತ್ರನನ್ನ ಬಂಧಿಸಿ ಬಹುಶಃ ಇದೇ ಸೆರೆಮನೆಯಲ್ಲಿ ಇಡಲಾಗಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲೇ ಆಗಲಿ ಉಲ್ಲೇಖಗಳಲ್ಲಿ ಇಂಥದೇ ಸೆರೆಮನೆಯಲ್ಲಿ ಇಟ್ಟಿದ್ರು ಅಂತ ಹೇಳಿ ಇಲ್ಲ ಬಹುಶಃ ಇದ್ರೆ ಇದೇ ಸೆರೆಮನೆಯಲ್ಲಿ ಇರಬಹುದು ವೀರಮಾಜಿ ಅವ್ರನ್ನ ಬಂಧಿಸಿದ್ರು ಅಂತ ಹೇಳಿದೆ ಆದ್ರೆ ತದನಂತರ ವೀರಮಾಜಿ ಅವರೇನಾದ್ರು 1767ರಲ್ಲಿ ಮರಾಠರು ಬಂದು ಇಲ್ಲಿ ಯುದ್ಧ ಮಾಡ್ತಾರೆ ಆ ಯುದ್ಧ ನಡೆದಿದ್ದು ಹೈದರ್ ಅಲಿ ಮತ್ತೆ ಮರಾಠರ ನಡುವೆ ಆ ಯುದ್ಧದಲ್ಲಿ ಮರಾಠರು ಗೆಲ್ತಾರೆ ವೀರಮಾಜಿ ಅವರನ್ನ ಬಿಡಿಸ್ಕೊಂಡು ಹೋಗ್ತಾರೆ ಆದರೆ ಹೋಗೋ ಮುನ್ನ ಈ ಇಲ್ಲಿ ಏನು ಈ ಕೋಟೆನಲ್ಲಿ ಇದ್ದಂತಹ ಸಂಪತ್ತು ಏನಿತ್ತು ಆ ಸಂಪತ್ತನ್ನು ಜೊತೆಗೆ ಕೊಂಡೊಯ್ತಾರೆ ಸೋ ಸ್ನೇಹಿತರೆ ಫೈನಲಿ ಏಷ್ಯಾ ಖಂಡದ ಅತಿ ದೊಡ್ಡ ಎರಡನೇ ಏಕಶಿಲಾ ಬೆಟ್ಟ ಆದಂತಹ ಮದ್ಗಿರಿನ ನಾನು ನನ್ನ ಬಳಗ ಇವತ್ತು ಕ್ಲೈಮ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಯಾವಾಗಪ್ಪ ಕ್ಲೈಮ್ ಮಾಡೋದು ನೆಕ್ಸ್ಟ್ ಇಯರ್ ಎಲ್ಲ ಪ್ಲ್ಯಾನಲ್ಲಿ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಈ ವಿಡಿಯೋನಲ್ಲಿ ನಾನು ಕೇಳ್ಕೊತಾ ಇರೋದು ಅಂದರೆ ಏಷ್ಯಾದ ಅತಿ ದೊಡ್ಡ ಮೂರನೇ ಏಕಶಿಲಾ ಬೆಟ್ಟ ಯಾವುದು ಅಂತ ಡಿ ಎಂ ಮಾಡಿ ಸೊ ಕಾಮೆಂಟ್ ಸೆಕ್ಷನ್ ನಿಮಗೋಸ್ಕರ ಅವೈಲಬಲ್ ಇದೆ ದಯವಿಟ್ಟು ತಿಳಿಸಿ ನೆಕ್ಸ್ಟು ಆದಷ್ಟು ಅಲ್ಲಿಗೆ ಪ್ರಯತ್ನ ಪಡ್ತೀವಿ ಹಂಗಂತೇಳಿ ಅದೇನಾದ್ರು ಚೈನಾನಲ್ಲಿ ಇತ್ತು ಲೊಕೇಶನಲ್ಲಿ ಅಂದ್ರೆ ಆಗಲ್ಲ ನಮ್ಮ ಕರ್ನಾಟಕದಲ್ಲೋ ಅಥವಾ ನಮ್ಮ ನೆರೆಹೊರೆ ರಾಜ್ಯದಲ್ಲಿ ಏನಾದ್ರು ಇತ್ತು ಅಂದರೆ ಮಾಡ್ತೀವಿ ಸೊ ಥ್ಯಾಂಕ್ ಯು ಆಲ್ ಬಾಯ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್.